ನ್ಯಾಯಕ್ಕಾಗಿ ಪರದಾಡುತ್ತಿರುವ ಪೊಲೀಸರು, ಅಧಿಕಾರಿಗಳ ವಿರುದ್ಧ ಆಕ್ರೋಶ, ಎಸ್ಪಿ ಕಚೇರಿ ಮುಂದೆ ಪ್ರತಿಭಟನೆ. ನಿಗೂಢ ಶಬ್ದಕ್ಕೆ ಬೆದರಿದ ಗ್ರಾಮಸ್ಥರು, ಮನೆಯ ಮೇಲ್ಛಾವಣಿ ಕುಸಿತ, ಗ್ರಾಮಸ್ಥರಲ್ಲಿ ಧೈರ್ಯ ತುಂಬಿದ ಅಧಿಕಾರಿಗಳು. ಅದ್ದೂರಿ ಬ್ರಹ್ಮರಥೋತ್ಸವ, ಸಾವಿರಾರು ಮಂದಿ ಭಾಗಿ, ಎಲ್ಲೆಲ್ಲೂ ಮೊಳಗಿದ ಗೋವಿಂದ ನಾಮಸ್ಮರಣೆ. ಸ್ವಚ್ಛತೆ ಮರೀಚಿಕೆಯಾಗಿದ್ದ ಕುಡಿಯುವ ನೀರು ಶುದ್ಧೀಕರಣ ಘಟಕ, ವರದಿ ಮಾಡಿದ್ದ ಎಂಎಂಟಿವಿ, ಎಚ್ಚೆತ್ತ ಅಧಿಕಾರಿಗಳು. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮ. ನೊಂದವರಿಗೆ ನ್ಯಾಯ ಕೊಡಿಸುವ ಪೊಲೀಸರೇ ತಮ್ಮ ಇಲಾಖೆಯ ಹಿರಿಯ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆ ನಡೆಸಿದ್ದಾರೆ. ಹಿರಿಯ ಪೊಲೀಸ್ ಅಧಿಕಾರಿಗಳಿಂದ ನಮಗೆ ಅನ್ಯಾಯವಾಗಿದೆ, ನ್ಯಾಯ ಕೊಡಿಸಿ ಎಂದು ಎಸ್ಪಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ್ದಾರೆ. ಅವಕಾಶ ಕಲ್ಪಿಸದೆ ಇವತ್ತು ರೋಡ್ ಅಲ್ಲಿ ಕೂತಿದ್ದೀನಿ. ಒಳಗ್ ಬಂದು ಬಂದು ಶಿಸ್ತು 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 ಅಂತ ಹೇಳ್ಬಿಟ್ಟು ಇವತ್ತು ನಾ ಸಾಯ ಪರಿಸ್ಥಿತಿ ಬಂದಿದೆ ಸರ್. ಸರ್, ನಾನು ತಮ್ಮ ಹತ್ರ ಬೇಡ್ಕೊಳ್ಳೋದಿಲ್ಲ. ಹೀಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾವಚಿತ್ರ ಹಿಡಿದು ಎಸ್ಪಿ ಕಚೇರಿ ಎದುರು ಕುಟುಂಬ ಸಮೇತರಾಗಿ ಪ್ರತಿಭಟನೆ ನಡೆಸುತ್ತಿರುವ ಪೊಲೀಸ್ ಪೇದೆಗಳು, ಪೇದೆಗಳ ಮನ ಒಲಿಸಲು ಯತ್ನಿಸುತ್ತಿರುವ ಸಹಾಯಕ ಪೊಲೀಸ್ ವರಿಷ್ಠಾಧಿಕಾರಿ, ಈ ದೃಶ್ಯಗಳು ಕಂಡುಬಂದದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಅಣಕನೂರು ಗ್ರಾಮದ ಬಳಿ ಇರುವ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಯ ಬಳಿ. ಚಿಕ್ಕಬಳ್ಳಾಪುರ ತಾಲೂಕಿನ ಬಾಗೇಪಲ್ಲಿ ಪೊಲೀಸ್ ಠಾಣೆಯಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದ ನರಸಿಂಹಮೂರ್ತಿ ಹಾಗೂ ಅಶೋಕ್ ಹಲವು ತಿಂಗಳುಗಳ ಹಿಂದೆ ಮನಿ ಡಬ್ಲಿಂಗ್ ಪ್ರಕರಣದಲ್ಲಿ ಮೂವರನ್ನ ಬಂಧಿಸಿ ಅವರಿಂದ ಹಣ ಪಡೆದು ಬಿಟ್ಟು ಕಳುಹಿಸಿದ ಪ್ರಕರಣದಲ್ಲಿ ಸಿಲುಕಿ ಹಾಕಿಕೊಂಡಿದ್ದರು. ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಬಾಗೇಪಲ್ಲಿ ಇನ್ಸ್ಪೆಕ್ಟರ್ ಪೊಲೀಸ್ ಪೇದೆಗಳಾದ ಲಕ್ಷ್ಮೀನಾರಾಯಣ ಹಾಗೂ ಅಶೋಕ್ ಮತ್ತು ನರಸಿಂಹಮೂರ್ತಿ ಈ ಮೂವರನ್ನ ಸಸ್ಪೆಂಡ್ ಮಾಡಲಾಗಿತ್ತು. ಇನ್ಸ್ಪೆಕ್ಟರ್ ಲಕ್ಷ್ಮೀನಾರಾಯಣ ಪ್ರಕರಣದಿಂದ ತಪ್ಪಿಸಿಕೊಳ್ಳಲು ಪ್ರಕರಣದಲ್ಲಿ ನಮ್ಮನ್ನ ಸಿಲುಕಿಸಿದ್ದಾರೆ. ಈ ಪ್ರಕರಣದಲ್ಲಿ ಎರಡು ಬಾರಿ ನಮ್ಮನ್ನ ಸಸ್ಪೆಂಡ್ ಮಾಡಿದ್ದಾರೆ. ಕೋರ್ಟ್ನಲ್ಲಿ ಪ್ರಕರಣ ಕುರಿತು ವಿಚಾರಣೆ ನಡೆಯುತ್ತಿದೆ. ನಮ್ಮದಲ್ಲದ ತಪ್ಪಿನಿಂದ ನಮ್ಮನ್ನ ಸೇವೆಯಿಂದ ಅಮಾನತು ಮಾಡಿದ್ದಾರೆ ಎಂದು ಆರೋಪಿಸಿ ಇಂದು ಎಸ್ಪಿ ಡಿಎಲ್ ನಾಗೇಶ್ ವಿರುದ್ಧ ಅವರ ಕಚೇರಿ ಬಳಿಯೇ ಪ್ರತಿಭಟನೆ ನಡೆಸಿದ್ದಾರೆ. ಕೇಸ್ ಅದು ಮಾಮೂಲಿ ಏನೋ ರೈಡಿಂಗ್ ಮಾಡಿರ್ತಾರೆ ಸರ್ ಅವರು, ಅದು ನಮಗೆ ಗೊತ್ತಿಲ್ಲ. ಸ್ಟೇಷನಲ್ಲಿ ತಂದು ಬಿಟ್ಟಿದ್ದಾರೆ. ಕೇಸ್ ಮಾಡಬೇಕಾಗಿರೋದು ಇನ್ಸ್ಪೆಕ್ಟರ್ ಸರ್, ಅವರು ಮಾಡಿಲ್ಲ ಸರ್. ಇವರು 3 ದಿವಸ ಏನೋ ಲಾಕಪ್ಪಲ್ಲಿ ಇಟ್ಕೊಂಡು ಬಿಟ್ಟು ಕಲಿಸಿದ್ದಾರೆ. ಅವ್ರ ಹತ್ರ ಎಲ್ಲ ದುಡ್ಡಿಸ್ಕೊಂಡು ಇನ್ಸ್ಪೆಕ್ಟರ್ ರವಿಕುಮಾರ ಸರ್. ನಮ್ಮವರು ಅವಾಗಿಂದ ಸ್ವಲ್ಪ ಏನೋ ಹಿಂಗೆ ಎಲ್ಲ ಹೇಳಿದ್ರು, ನಮ್ಗೆ ನ್ಯಾಯ ಸಿಗಲಿಲ್ಲ. ಕೇಸ್ ಎಲ್ಲ ಆಯಿತು ಸರ್, ಎಫ್ ಐ ಆರ್ ಆಯಿತು ಇವ್ರ ಮೇಲೆ. ಎಫ್ ಐ ಆರ್ ಆಗಿ ಮತ್ತು ಹಿಂಗೆ ಡಿಪಾರ್ಟ್ಮೆಂಟ್ ಎಂಕ್ವೈರಿ ಅಂತ ಇದರಲ್ಲಿ ತುಂಬ ನೊಂದಿದ್ದಾರೆ ಸರ್. ಅವರು ಮಾನಸಿಕವಾಗಿ ನಾನು ಬದುಕೋಕ್ಕೂ ಇಷ್ಟ ಇಲ್ಲ ಅಂತಾರೆ. ಫ್ಯಾಮ್ಲಿನ ಸರಿಯಾಗಿ ನೋಡ್ಕೊಳ್ಳಲ್ಲ, ದುಡ್ಡು ಸರಿಯಾಗಿ ಮನೇಲಿ ಸಂಬಳ ಬರ್ತಾ ಇಲ್ಲ ನಮಗೆ. ಸ್ವಲ್ಪ ನಮಗೆ ತೊಂದರೆ ಆಗಿದೆ, ಅವ್ರಿಗೂ ತೊಂದರೆ ಆಗಿದೆ. ಮೆಂಟಲಿ ಆಗಿ ನಮ್ಮ ಜೊತೆ ಸರಿಯಾಗಿ ಮಾತಾಡಲ್ಲ. ಅದಕ್ಕೆ ನಾವು ಮಕ್ಕಳು ತುಂಬ ನೊಂದಿದ್ದೀವಿ ಸರ್, ಅವರು ತುಂಬ ಇದಾಗಿದ್ದಾರೆ. ಅದಕ್ಕೆ ನಮಗೆ ನ್ಯಾಯ ಬೇಕು ಅಂತ ಇಲ್ಲಿ ಬಂದಿದ್ದೀವಿ. ಇಲ್ಲ ಇಲ್ಲೇನಾದರೂ ಸತ್ತೋಗ್ತೀವಿ ಸರ್, ನ್ಯಾಯ ಸಿಗಲಿಲ್ಲ ಅಂದರೆ. ಡಿಪಾರ್ಟ್ಮೆಂಟ್ ಎಂಕ್ವೈರಿ ಅಂತ ಇಟ್ಟಿದ್ದಾರೆ ಸರ್. ಈ ಎಂಕ್ವೈರಿಯಲ್ಲಿ 9 ತಿಂಗಳಿಂದ ತುಂಬ ನರ್ಕ ನೋಡ್ತಾ ಇದ್ದಾರೆ ಅವರು. ಬಂದಿದ್ದಾರೆ ಬಾಗೇಪಲ್ಲಿ ಸ್ಟೇಷನ್ ಸರ್, ಎಸ್ ಬಿ ಆಗಿ ಮಾಡ್ತಾ ಇದ್ರು ಅವರು, ನರಸಿಂಹಮೂರ್ತಿ ಸರ್. ಅಷ್ಟೇ ಸರ್. ಮೇಲಧಿಕಾರಿ ಯಾರು ಅಲ್ಲಿ? ರವಿಕುಮಾರ ಸರ್, ರವಿಕುಮಾರ ಸರ್. ಅವರು ಇಲ್ಲ ಸರ್, ಅವ್ರದ್ದು ಅವ್ರ ಮೇಲೇನೂ ಇದಾಗಿತ್ತು ಸರ್. ಅವ್ರದ್ದು ಎಲ್ಲ ಸೇಫ್ ಆಗಿ ಅವರು ಡ್ಯೂಟಿ ಮಾಡ್ತಾ ಇದ್ದಾರೆ. ಇವ್ರಿಗೆ ಕಿರುಕು ಇಲ್ಲ, ಇವ್ರ ಮೇಲೆ ಯಾಕೆ ಕೇಸ್ ಆಗಿದ್ದು ಅಂತ. ಇವರು ಅವ್ರನ್ನ ಬಿಟ್ಟಾಕಿದ್ದಾರೆ ಅಂತ ಕೇಸ. ಬಿಟ್ಟಾಕಿ ಕೇಸ್ ಹಾಕೋದು ಹಕ್ಕು ಅವ್ರ ಮೇಲೆ ಇದೆ ಸರ್, ರವಿಕುಮಾರ ಸರ್ ಆಗಬೇಕು. ಇವ್ರು ಪಿ ಸಿ ಆಗಲ ಹಾಕಕ್ಕಿಲ್ಲ ಅಲ್ಲ ಸರ್. ಅದಕ್ಕಾಗಿ ಇವು ಮತ್ತು ಹಿಂಗೆ ಡಿಪಾರ್ಟ್ಮೆಂಟ್ ಎಂಕ್ವೈರು ಅದು ಕೋರ್ಟ್ದು ಏನೇ ವಿಚಾರ ಇದ್ದರೂ ಕೋರ್ಟಲ್ಲಿ ತೀರ್ಪಾಗಲಿ ಸರ್, ಅವ್ರಿಗೇನು ಶಿಕ್ಷೆ ಆಗಲಿ ಅದಾಗುತ್ತೆ. ನ್ಯಾಯ ನಮಗೆ ಕೋರ್ಟ್ ನಿರ್ಧರಿಸುತ್ತೆ ಸರ್. ಈ ಡಿ ಅನ್ನೋದು ನಮಗೆ 9 ತಿಂಗಳಿಂದ ತುಂಬ ನೋವು ಕೊಡ್ತಾ ಇದೆ ಸರ್. ಇದರಲ್ಲೇ ಅವರು ಮಾನಸಿಕವಾಗಿ ಇದಾಗೋಗಿದ್ದಾರೆ ಸರ್. ಇದೊಂದೇ ಬಾಧೆ, ಅದಕ್ಕೆ ನ್ಯಾಯ ಯಾವ ಥರ ಕೊಡ್ತಾರೆ ನಿಮಗೆ? ಏನೇನು ಕೆಲಸ ಕೊಡ್ತಾರೆ? ತುಂಬ ಕೊಡ್ತಾ ಇದ್ದಾರೆ ಸರ್. ಅವರು ಡಿಗ್ ಅಂತ ಕರೀತಾರೆ.
ತುಂಬ ಇವರೇನೋ ನಮಗೆ ಇಲ್ಲ, ನನ್ನ ಏ ಮೆಂಟಲ್ ಇದ್ದಾರ ಸರ್, ನಾನು ಮನೇಲಿ ಮಾತಾಡಲ್ಲ, ಸರಿಯಾಗಿ ತಿನ್ನಲ್ಲ, ನಮಗೆ ಸಂಬಳ ಬರ್ತಾಯಿಲ್ಲ, ನೆಟ್ಟಿಗೆ ಹಂಗೆ ತೊಂದರೆ ಆಗಿದೆ ಸರ್. ಇವರು ತುಂಬ ಏನು ಹೇಳಲ್ಲ ಸರ್, ಹಂಗೆ ಇರ್ತಾರೆ. SC ಆಗಿರೋದ್ರಿಂದ ಕೀಳು ಜಾತಿ ಅಂತಲೇ ನಮಗೆ ತೊಂದರೆ ಕೊಡ್ತಾವ್ರೆ ಸರ್ SP ಸಾಹೇಬ್ ಅವರು. ನಮ್ಗೆ ನ್ಯಾಯ ಕೊಡಬೇಕು ಅಷ್ಟೇ ಸರ್. ಇನ್ನು ಅಮಾನತ್ತು ಆದೇಶ ಹಿಂಪಡೆಯುವಂತೆ SPDL ನಾಗೇಶ್ ಬಳಿ ಸಾಕಷ್ಟು ಸಲ ಅಲೆದು ಅಲೆದು ಸಾಕಾಗಿದೆ. ಆದರೂ ನಮ್ಮ ಬಗ್ಗೆ ನಿರ್ಲಕ್ಷ್ಯ ತೋರಿದ್ದಾರೆ. ಮನಿ ಡಬ್ಲಿಂಗ್ ಪ್ರಕರಣದಲ್ಲಿ ಬಾಗೇಪಲ್ಲಿ ಇನ್ಸ್ಪೆಕ್ಟರ್ ಲಕ್ಷ್ಮೀನಾರಾಯಣ ಅವರ ಮೇಲಿನ ಆರೋಪ ನಮ್ಮ ಮೇಲೆ ಹಾಕಿ ಬಡಪಾಯಿಗಳಾದ ನಮ್ಮನ್ನ ಬಲಿಪಶು ಮಾಡಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅದೇ ಮೇಲ್ಜಾತಿಯವ್ರಿಗೆ 20 ದಿವಸಕ್ಕೆ ರಿವಾಕ್ ಮಾಡ್ತಾರೆ ಸರ್. ಈಗ ಕ್ಯಾಚಸ್ ಮಾಡ್ತಾರೆ ಸರ್ ಇಲ್ಲಿ ಎಷ್ಟೇ ಅವರು ಶ್ರೀನಿವಾಸ ಬರ ತಾಲೂಕು ಅಂತೇಳಿ ಅದೇ ಊರವ್ರಿಗೆ ಅದೇ ಕ್ಯಾಚ್ ಅಂತೇಳಿ ಅವ್ರಿಗೆ ಇಬ್ಬರಿಗೆ ಬಚಾವ್ ಮಾಡ್ತಾರೆ. ನಾವ್ SC ಅಂತೇಳಿ ನಮ್ಗೆ ಹಿಂಗೆಲ್ಲ ಕಿರಿಕಿರಿ ಮಾಡಿ ಸರ್ ಮುಂದ್ ಬಿಟ್ಟಿದ್ದೀನಿ ಸರ್. ಜೀವನದಲ್ಲಿ ಎಷ್ಟು ಬೇಕಷ್ಟು ಮುಂದ್ ಬಿಟ್ಟಿದ್ದೀನಿ. ಮಾಡ್ಲಿ ಸರ್, ಏನ್ ಮಾಡ್ತಾರೆ ಮಾಡ್ಲಿ ಸರ್, ನ್ಯಾಯ ಕೊಡ್ಲಿ. ಮತ್ತೆ ಇನ್ನೊಂದು ಸರ್, ನಾನು ಈ ಜಿಲ್ಲೆಯ SP ಅವ್ರ ಮೇಲೆ ನಾನು ಆರೋಪ ಮಾಡಿದ್ದೀನಿ ಅಂತೇಳಿ, ನನಗೆ ಈ ಜಿಲ್ಲೆಯಲ್ಲಿ ಎಲ್ಲ ಅಧಿಕಾರಿಗಳು ಇವರ ಅಧೀನದಲ್ಲಿ ಕೆಲಸ ಮಾಡೋರು, ಆದ್ದರಿಂದ ಈ ಜಿಲ್ಲೆ ಬಿಟ್ಟು ಬೇರೆ ಜಿಲ್ಲೆಗೆ ನನ್ನ ಇಲಾಖೆ ವಿಚಾರಣೆಯನ್ನು ನೀಡಿ ಅಂತ ಹೇಳಿಬಿಟ್ಟು ನಾನು ಲೆಟರ್ ಕೊಟ್ಟಿದ್ದೀನಿ. ಮೂರು ಲೆಟರ್ ಕೊಟ್ಟಿದ್ದೀನಿ, ಮೂರು ಲೆಟರ್ ರಿಸೀವ್ಡ್ ಹಾಕ್ಕೊಂಡಿದ್ದೀನಿ. ಇದ್ರ ಬಗ್ಗೆ ಅವ್ರ ಹತ್ರ ಕೇಳ್ಕೊಂಡಿದ್ದೀನಿ. ಇದುವರೆಗೂ ಅದಕ್ಕೆ ಸಂಬಂಧಪಟ್ಟಂತೆ ಸಮಂಜಸ ಉತ್ತರ ನೀಡಿಲ್ಲ. ಯಾವ ಉದ್ದೇಶದಿಂದ ಕೊಡಲಿಲ್ಲ ಸರ್? ಈಗ ಅವ್ರ ಮೇಲೆ ನನ್ನ ನಂಬಿಕೆ ಇಲ್ಲ ಅಂದಮೇಲೆ ಬೇರೆ ಜಿಲ್ಲೆಗೆ ಕೊಡಬೇಕು. ನಮ್ಮ ಇಲಾಖೆ ವಿಚಾರಣೆ ಅಂದರೆ ನಮಗೆ ಕೊಡೋಕ್ಕೆ ಅವಕಾಶ ಇದೆ ಸರ್, ಕೊಡಬೇಕಲ್ಲ ಸರ್. ಯಾಕೆ ಕೊಡಲಿಲ್ಲ? ಮತ್ತು ನಿನ್ನೆ ನೋಡಿದ್ರೆ ಅವ್ರು ಯಾಕೆ ಏಕಪಕ್ಷೀಯವಾಗಿ ನಿರ್ಧಾರ ತಗೊಂಡ್ರು? ಈ ಥರ ಇದೆಲ್ಲ ನಮಗೆ ತುಂಬ ಮೋಸ ಆಗ್ತಾ ಇದೆ ಸರ್. ಆಲ್ರೆಡಿ ಈ ಕೇಸಿಗೆ ಸಂಬಂಧಪಟ್ಟಂತೆ ಅಧಿಕಾರಿ ಒಬ್ಬರು, ಇನ್ಸ್ಪೆಕ್ಟರ್ ಅವರು, ನಾವು ಎರಡೂ ಕಡೆಯವ್ರನ್ನ. ಕೊನೆಗೂ ಪೊಲೀಸ್ ಪೇದೆಗಳ ಪ್ರತಿಭಟನೆಯನ್ನ ತಡೆದ ಸಹಾಯಕ ಜಿಲ್ಲಾ ವರಿಷ್ಠಾಧಿಕಾರಿ ಖಾಸಿಂ ಸಾಬ್ ಯಶಸ್ವಿಯಾಗಿ ಈ ಕುರಿತು ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಪೇದೆಗಳಿಗೆ ನ್ಯಾಯ ಕೊಡಿಸುವ ಭರವಸೆ ನೀಡಿದ್ರು. ಒಟ್ಟಿನಲ್ಲಿ ಬಾಗೇಪಲ್ಲಿಯಲ್ಲಿ ನಡೆದ ಮನಿ ಡಬ್ಲಿಂಗ್ ಪ್ರಕರಣ ಕುರಿತು ನಿಯಮಾನುಸಾರ ತನಿಖೆ ನಡೆಸಿ ಪ್ರಕರಣದಲ್ಲಿ ಭಾಗಿಯಾಗಿರುವ ನಿಜವಾದ ಆರೋಪಿಗಳಿಗೆ ಶಿಕ್ಷೆಯಾಗಬೇಕು. ಹಿರಿಯ ಪೊಲೀಸ್ ಅಧಿಕಾರಿಗಳ ತಪ್ಪಿಗೆ ಅಮಾಯಕ ಪೇದೆಗಳಿಗೆ ಅನ್ಯಾಯವಾಗಬಾರದು ಎಂಬುದೇ ಎಲ್ಲರ ಆಶಯ. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಗ್ರಾಮಸ್ಥರು ನಿಗೂಢ ಶಬ್ದಕ್ಕೆ ಹೆದರಿ ಭೂಮಿ ಕಂಪಿಸಿದೆ ಎಂದು ಭಯಭೀತರಾಗಿದ್ದಾರೆ. ಆದರೆ ಶಬ್ದಕ್ಕೆ ಮನೆ ಮೇಲ್ಛಾವಣಿ ಸ್ವಲ್ಪ ಕುಸಿದಿದ್ದು ಪಾತ್ರೆಗಳೆಲ್ಲ ಚೆಲ್ಲಾಪಿಲ್ಲಿಯಾಗಿದೆ. ಅಧಿಕಾರಿಗಳು ಗ್ರಾಮಸ್ಥರು ಭಯ ಪಡುವ ಅಗತ್ಯವಿಲ್ಲ ಎಂದಿದ್ದಾರೆ. ಯಾವುದಪ್ಪ ಗ್ರಾಮ ಅಂತೀರಾ? ಈ ವರದಿ ನೋಡಿ. ಅಲ್ಲ, ಬೀಮ್ ಸೇಫ್ ಬೀಮ್ ಸೇಗ್ ರೆಪ್ಪಿಸಿರಮ್ಮ. ಗೌರಿಬಿದನೂರು ತಾಲೂಕಿನ ನಗರಗೆರೆ ಹೋಬಳಿಯ ಜಿ ಕೊತ್ತೂರು ಗ್ರಾಮದಲ್ಲಿ ಭೂಮಿ ಕಂಪಿಸಿದ ಅನುಭವವಾಗಿದ್ದು ಗ್ರಾಮದಲ್ಲಿ ಜನರು ಭಯಭೀತರಾಗಿದ್ದಾರೆ. ಘಟನೆ ಮಾಹಿತಿ ತಿಳಿದು ಸ್ಥಳಕ್ಕೆ ಉಪತಹಸೀಲ್ದಾರ್ ಆಶಾ ಭೇಟಿ ನೀಡಿದ್ರು. ಶನಿವಾರ ಬೆಳಿಗ್ಗೆ 8 ಗಂಟೆ ಸಮಯದಲ್ಲಿ ಕೇವಲ 2 ಸೆಕೆಂಡ್ನಲ್ಲಿ ಭೀಕರ ಶಬ್ದ ಬಂದಿದ್ದು ಮನೆಯಲ್ಲಿದ್ದ ಪಾತ್ರೆಗಳು ಬಿದ್ದು ಹೋಗಿ ಮನೆಯ ಮೇಲ್ಛಾವಣಿ ಕುಸಿದಿದೆ ಎಂದು ಗ್ರಾಮಸ್ಥರಾದ ಗಂಗಿರೆಡ್ಡಿ ಎಂಬುವವರು ಮಾಹಿತಿ ನೀಡಿದ್ದಾರೆ. ಒಂದ್ಸಲ ಅದು ನಡುವು ಇದು ಭೂಮಿ ಎಲ್ಲ ನಡುವೆ ಇದಾಗಿ ಒಂದು ನಿಮಿಷ ಅದು ಗುರು ಅಂತ ಒಂದು ಸೌಂಡ್ ಬಂತು. ಆ ಥರ ಇದಾಗಿ ಟಾಪ್ ಹೋದ ಇದು ಅಳಗಾಡ್ಬಿಟ್ಟು ಸ್ವಲ್ಪ ಡ್ಯಾಮೇಜ್ ಆಗಿದೆ. ಊರಲ್ಲಿ ಏನೂ ಆಗಿಲ್ಲ? ಊರಲ್ಲಿ ಏನೇ ಆಗಿಲ್ಲ. ಅಲ್ಲೇ ಇದು ಶೀಟು ಅದೇ ಇದು ಡಬ ಡಬ ಅಂದ್ಬಿಟ್ಟು ಇದಾಗಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಉಪ ತಹಸೀಲ್ದಾರ್ ಆಶಾ ಜಿ ಕೊತ್ತೂರು, ಗ್ರಾಮದಲ್ಲಿ ಶನಿವಾರ ಭೂ ಕಂಪಿಸಿದೆ ಎಂಬ ಮಾಹಿತಿ ತಿಳಿದು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಈ ವಿಷಯದ ಬಗ್ಗೆ ಮಾನ್ಯ ತಹಸೀಲ್ದಾರ್ ಮಹೇಶ್ ಪತ್ರಿ ಭೂಕಂಪನ ಕೇಂದ್ರದವರಿಗೆ ವಿಷಯ ತಿಳಿಸಿದಾಗ ಅಲ್ಲಿನ ಅಧಿಕಾರಿಗಳು ಯಾವುದೇ ರೀತಿಯ ಭೂಕಂಪನದ ಮಾಹಿತಿ ದಾಖಲೆ ಹಾಕಿಲ್ಲ ಎಂದು ತಿಳಿಸಿದ್ದಾರೆ ಎಂದು ಹೇಳಿದ್ದಾರೆ.
ಒಟ್ಟಾರೆಯಾಗಿ ಗ್ರಾಮದಲ್ಲಿ ಯಾವ ಕಾರಣಕ್ಕೆ ಭೂಕಂಪಿಸಿದೆ ಎಂದು ಗ್ರಾಮಸ್ಥರಲ್ಲಿ ಯಕ್ಷ ಪ್ರಶ್ನೆಯಾಗಿರುವುದಂತೂ ನಿಜ. ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಇದೀಗ ಬ್ರೇಕ್ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಆರ್ಎಚ್ಎಲ್ ಕ್ರಿಕೆಟ್ ಹಬ್ಬ 2024 ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಮತ್ತು ಆರ್ಎಚ್ಎಲ್ ಓಮ್ ಲೋನ್ಸ್ ಕನ್ಸಲ್ಟೆನ್ಸಿ ಚಿಕ್ಕಬಳ್ಳಾಪುರ ಇವರ ವತಿಯಿಂದ ಆರ್ಎಚ್ಎಲ್ ಕಪ್ 2024 ರಾಷ್ಟ್ರಮಟ್ಟದ ಟೆನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ದಿನಾಂಕ 17/5/2024 19/5/2024 ಸ್ಥಳ ಸರ್ ಎಂ ವಿ ಸ್ಟೇಡಿಯಂ. ಹಗಲು ರಾತ್ರಿ ಪಂದ್ಯಾವಳಿಗಳು. ಪ್ರಥಮ ಬಹುಮಾನ ರು 2,22,222 ಮತ್ತು ಆಕರ್ಷಕ ಟ್ರೋಫಿ. ದ್ವಿತೀಯ ಬಹುಮಾನ ರು 1,11,111 ಮತ್ತು ಆಕರ್ಷಕ ಬಹುಮಾನ. ಎಸ್ಎಸ್ ಗ್ರೂಪ್ನಿಂದ ಸಾದರಪಡಿಸುತ್ತಿರುವ ಆರ್ಎಚ್ಎಲ್ ಕ್ರಿಕೆಟ್ ಹಬ್ಬ 2024 ಕಣ್ತುಂಬಿಕೊಳ್ಳಿ. ಇತರೆ ಇವೆಂಟ್ ಮ್ಯಾನೇಜ್ಮೆಂಟ್ಗಳಿಗಾಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಟೋಟಲ್ ಇವೆಂಟ್ ಮ್ಯಾನೇಜ್ಮೆಂಟ್ ಅಟ್ ಒನ್ ಸ್ಟೆಪ್ ಆಲ್ ಓವರ್ ಕರ್ನಾಟಕ. ಆಫೀಸ್ ಅಟ್ ಬೆಂಗಳೂರು, ಸಹಕಾರ ನಗರ್, ಚಿಕ್ಕಬಳ್ಳಾಪುರ. ಮೊಬೈಲ್ ನಂಬರ್ 9901515143. Nandi Hillview International School is delighted to announce the starting of its campus from this academic year. The brand new extensive campus is situated on a 5.5-acre area at Ketanahalli Main Road, Hariharapura, Chikbalapur, which is just 5 kilometers away from Chikbalapur. Nandi Hillview International School follows both the CBSE and the state syllabus, which is carefully designed and prepared by academic experts, keeping the learning standards in mind. Ultimately, Nandi Hillview International School aims to churn out truly global citizens of tomorrow who are fully equipped with all the basic life skills needed to survive, compete and excel in the challenging and ever-changing world. So come, join hands with Nandi family and make progress. ನಿಮ್ಮ ಮಕ್ಕಳ ಶೈಕ್ಷಣಿಕ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರೀ ವಿಷ್ಣುಪ್ರಿಯ ಪಿಯು ಮತ್ತು ಡಿಗ್ರಿ ಕಾಲೇಜು, ಜಡಲತಿಮ್ಮನಹಳ್ಳಿ, ನಂದಿ ಕೋಲ್ಡ್ ಸ್ಟೋರೇಜ್ ಹಿಂಭಾಗ, ಚಿಕ್ಕಬಳ್ಳಾಪುರ. 2024-25 ಸಾಲಿನ ದಾಖಲಾತಿಗಳು ಪ್ರಾರಂಭ. ಪ್ರಥಮ ಪಿಯುಸಿ ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿಎಸ್ ವಾಣಿಜ್ಯ ವಿಭಾಗ, ಇಬಿಎಎಸ್, ಇಬಿಎಸ್ಇಎಸ್ ಡಿಗ್ರಿ, ಬಿಕಾಂ, ಬಿಬಿಎ, ಎಂಕಾಂ. ಶೇಕಡ 100% ಫಲಿತಾಂಶ. ಸತತ 25 ವರ್ಷಗಳಿಂದ ಉತ್ತಮ ಶಿಕ್ಷಣವನ್ನ ನೀಡುತ್ತಾ ಸಮಾಜಕ್ಕೆ ಉದಯೋನ್ಮುಖ ಪ್ರತಿಭೆಗಳನ್ನ ಕೊಟ್ಟ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಕಾಲೇಜು ಶ್ರೀ ವಿಷ್ಣುಪ್ರಿಯ ಪಿಯು ಮತ್ತು ಡಿಗ್ರಿ ಕಾಲೇಜು. ವಿಷ್ಣುಪ್ರಿಯ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಶಾಲೆ ಎಲ್ಕೆಜಿಯಿಂದ 10ನೇ ತರಗತಿಯವರೆಗೆ 2024-25 ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಸ್ಥಳ ಹೊಸಹುಡ್ಯ, ಕೇಶವಾರ ಅಂಚೆ, ಚಿಕ್ಕಬಳ್ಳಾಪುರ. ನಮ್ಮ ಮನೆಯಲ್ಲಿ ನೆಮ್ಮದಿ ಇರಲಿ ಅಂತ ನಾವೇನೆಲ್ಲ ಮಾಡ್ತೀವಿ. ವಾಸ್ತು ನೋಡ್ತೀವಿ, ಹೋಮ ಹವನ ಮಾಡ್ತೀವಿ, ಮನೆ ಹೊರಗಡೆ ದೃಷ್ಟಿಬೊಂಬೆನೂ ಕಟ್ತೀವಿ. ಎಲ್ಲ ಸರಿಯಾದ್ರೆ ಕಟ್ಟಡದೊಳಗಡೆ TMT ಕಂಬಿಗಳು ಸ್ಟ್ರಾಂಗ್ ಆಗಿರ್ಬೇಕಲ್ವ? ಅದಕ್ಕೆ ಇಂಡಸ್ ಟ್ರಿಪಲ್ 5D TMT, ಪ್ಯೂರ್ ಸ್ಟ್ರಾಂಗ್ ಸೂಪರ್ ಬಾಂಡಿಂಗ್. ಇಂಡಸ್ ಟ್ರಿಪಲ್ 5D TMT, ಪ್ಯೂರ್ ಸ್ಟ್ರಾಂಗ್ ಸೂಪರ್ ಬಾಂಡಿಂಗ್. ಇಂಡಸ್ ಒಳಗೆ, ನೆಮ್ಮದಿ ಹೊರಗೆ. ಶ್ರೀ ಚಾಮುಂಡೇಶ್ವರಿ ಎಂಟರ್ಪ್ರೈಸಸ್. ಸ್ಥಳ ಬಿಬಿ ರಸ್ತೆ NH7 ಹತ್ತಿರ, ಹೈವೇ ಬ್ರಿಡ್ಜ್ ವಾಪಸಂದ್ರ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಉತ್ತಮ ಗುಣಮಟ್ಟದ ಇಂಡಸ್ 555D TMT, ಟಾಟಾ ಟಿಸ್ಕಾನ್, ವೈಸಾಫ್ TMT, RD TMT ಹಾಗೂ ಎಲ್ಲ ಬ್ರ್ಯಾಂಡ್ಗಳ TMT ಕಂಬಿಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ. ಅಲ್ಲದೆ ACC ಸುರಕ್ಷಾ, ಕೋರ್ಮಂಡಲ್ ಕಿಂಗ್, ಜುವಾರಿ, ದಾಲ್ಮಿಯಾ, ಪ್ರಿಯಾ, ಮಹಾ ಸಿಮೆಂಟ್ ಸೇರಿದಂತೆ ಎಲ್ಲ ರೀತಿಯ ಬ್ರ್ಯಾಂಡ್ಗಳ ಸಿಮೆಂಟ್ಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ.
ಅಷ್ಟೇ ಅಲ್ಲ, 50ಕ್ಕಿಂತ ಹೆಚ್ಚು ಸಿಮೆಂಟ್ ಚೀಲಗಳನ್ನ ಖರೀದಿಸಿದಲ್ಲಿ ಫ್ರೀ ಡಿಲಿವರಿ ಇರುತ್ತದೆ. ಆನ್ ಟೈಮ್ ಸಪ್ಲೈನಿಂದ ಗ್ರಾಹಕರ ವಿಶ್ವಾಸವನ್ನ ಗಳಿಸಿದ್ದೇವೆ. ಇನ್ನೇಕೆ ತಡ, ಇಂದೇ ಭೇಟಿ ನೀಡಿ ಶ್ರೀ ಚಾಮುಂಡೇಶ್ವರಿ ಎಂಟರ್ಪ್ರೈಸಸ್. ಸ್ಥಳ ಬಿಬಿ ರಸ್ತೆ NS7 ಹತ್ತಿರ, ಹೈವೇ ಬ್ರಿಡ್ಜ್ ವಾಪಸಂದ್ರ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9663439899738137381184. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಸಾಯಿ ಇಂಟರ್ನ್ಯಾಷನಲ್ ರೆಸಿಡೆನ್ಸಿಯಲ್ ಸ್ಕೂಲ್, ಬಶೆಟ್ಟಹಳ್ಳಿ, ಗೇಟ್ ಶಿಡ್ಲಘಟ್ಟ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ತಾಲೂಕಿನಲ್ಲಿಯೇ ICSE ಪಠ್ಯಕ್ರಮ ಹೊಂದಿರುವ ಏಕೈಕ ಶಾಲೆ. 2024-25 ಸಾಲಿಗೆ ದಾಖಲಾತಿಗಳು ಪ್ರಾರಂಭ. 5ರಿಂದ 10ನೇ ತರಗತಿವರೆಗೆ ಹಾಸ್ಟೆಲ್ ದಾಖಲಾತಿಗಳು ಸಹ ಪ್ರಾರಂಭವಾಗಿದೆ. ಉತ್ತಮ ಶೈಕ್ಷಣಿಕ ತರಗತಿಗಳು, ಮನರಂಜನೆ ಮತ್ತು ಕೌಶಲ್ಯಾಭಿವೃದ್ಧಿಗೆ ಒತ್ತು, ಉಚಿತ ಸಾರಿಗೆ ಸೌಲಭ್ಯ, ವಿಶಾಲವಾದ ವಸತಿ ಕೊಠಡಿಗಳು, ಬಾಲಕ ಬಾಲಕಿಯರಿಗೆ ಪ್ರತ್ಯೇಕ ಕೊಠಡಿ ಸೌಲಭ್ಯವಿದೆ, ಶುಚಿ ರುಚಿ ಹಾಗೂ ಆರೋಗ್ಯಕರ ಊಟ, ತುರ್ತು ಸಂದರ್ಭದಲ್ಲಿ ವೈದ್ಯಕೀಯ ಸೌಲಭ್ಯ, ದಿನದ 24 ಗಂಟೆಯೂ ಸಹ ಮಕ್ಕಳ ಸುರಕ್ಷತೆಯ ಮೇಲೆ ನಿಗಾ ವಹಿಸಲಾಗುವುದು, ಅತ್ಯುತ್ತಮ ಸಿಐಎಸ್ಸಿಇ ಡೇ ಸ್ಕಾಲರ್ಶಿಪ್ ಮತ್ತು ಬೋರ್ಡಿಂಗ್ ಹೊಂದಿದೆ. ಇನ್ನೇಕೆ ತಡ, ನಿಮ್ಮ ಮಗುವಿನ ಶೈಕ್ಷಣಿಕ ಭವಿಷ್ಯಕ್ಕಾಗಿ ಅತ್ಯುತ್ತಮವಾದ ಶಿಕ್ಷಣ ಸಹಿತ ವಸತಿ ಸೌಲಭ್ಯವನ್ನು ಉಡುಗೊರೆಯಾಗಿ ನೀಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9902148504, ಮತ್ತೊಂದು 7026148504, ಮಗದೊಂದು 7090148504. ಕೃಷ್ಣ ರುಕ್ಮಿಣಿ ಕಾಲೇಜು, ಸ್ಥಳ ಕೈಗಾರಿಕಾ ವಲಯ, ಹಳೆ ಆರ್ಟಿಒ ಆಫೀಸ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಶ್ರೀ ರೇವಣ ಸಿದ್ದೇಶ್ವರ ಶಿಕ್ಷಣ ಸಂಸ್ಥೆಯ ಅಂಗ ಸಂಸ್ಥೆಯಾಗಿದ್ದು ಕಳೆದ 15 ವರ್ಷಗಳಿಂದ ಶೇಕಡ 100ರಷ್ಟು ಫಲಿತಾಂಶ ನೀಡುತ್ತಾ ಸಾಗುತ್ತಿದೆ. 2024-25 ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಪಿಯುಸಿ, ಕಾಮರ್ಸ್, ಇಬಿಎಸಿಎಸ್, ಎಚ್ಇಬಿಎ, ಆರ್ಟ್ಸ್, ಎಚ್ಇಪಿಎಸ್, ಡಿಗ್ರಿ, ಬಿಸಿಎ, ಬಿಕಾಂ, ಬಿಎ. ನಮ್ಮ ಕಾಲೇಜಿನ ವಿಶೇಷತೆಗಳೆಂದರೆ ಕೈಗೆಟುಕುವ ಶುಲ್ಕ, ಮೌಲ್ಯಾಧಾರಿತ ಶಿಕ್ಷಣ, ಪರಿಣಿತ ಉಪನ್ಯಾಸಕರ ವೃಂದ, ಉತ್ಸಾಹಭರಿತ ಕ್ಯಾಂಪಸ್, ಆಧುನಿಕ ತಂತ್ರಜ್ಞಾನದಿಂದ ಕೂಡಿದ ಆಡಿಯೋ ವಿಜುವಲ್ ಕೊಠಡಿಗಳನ್ನು ಒಳಗೊಂಡಿದೆ. ವಿದ್ಯಾರ್ಥಿಗಳ ಪ್ರತಿಭೆಗೆ ತಕ್ಕಂತೆ ಪಠ್ಯೇತರ ಚಟುವಟಿಕೆಗಳಿಗೂ ವಿಶೇಷ ಆದ್ಯತೆ ನೀಡಲಾಗುತ್ತದೆ. ವಿಶೇಷ ಸೂಚನೆ, ಡಿಸ್ಟಿಂಕ್ಷನ್ಸ್ ಹೊಂದಿದ ವಿದ್ಯಾರ್ಥಿಗಳಿಗಾಗಿ ವಿಶೇಷ ರಿಯಾಯಿತಿಗಳು ಲಭ್ಯವಿದೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಕೃಷ್ಣ ರುಕ್ಮಿಣಿ ಕಾಲೇಜು, ಸ್ಥಳ ಕೈಗಾರಿಕಾ ವಲಯ, ಹಳೆ ಆರ್ಟಿಒ ಆಫೀಸ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9972856004, 9740461966, ಅನದರ್ ನಂಬರ್ 08156459051. ಬೆಸ್ಟ್ ಪಿಯು ಮತ್ತು ಡಿಗ್ರಿ ಕಾಲೇಜು, ಚಿಕ್ಕಬಳ್ಳಾಪುರ. ಬೋಧನೆ ಹಾಗೂ ಸಂಶೋಧನಾ ಕ್ಷೇತ್ರದಲ್ಲಿ 30 ವರ್ಷಗಳ ಅನುಭವವಿರುವ ಗಣಿತ ಶಾಸ್ತ್ರಜ್ಞ ಡಾಕ್ಟರ್ ರಘುನಾಥ್ರವರ ಸಾರಥ್ಯದಲ್ಲಿ ಪ್ರಾರಂಭವಾಗಿ ಪಿಯುಸಿ, ಸಿಇಟಿ, ನೀಟ್ ಹಾಗೂ JEE ಪರೀಕ್ಷೆಗಳಲ್ಲಿ ಪ್ರತಿ ವರ್ಷ ಜಿಲ್ಲೆಯಲ್ಲಿ ಅತ್ಯುತ್ತಮ ಫಲಿತಾಂಶ ದಾಖಲಿಸುತ್ತಾ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಒಂದೆನಿಸಿಕೊಂಡಿದೆ ಬೆಸ್ಟ್ ಪಿಯು ಕಾಲೇಜು. 2024 ಐಐಟಿ JEE ಪರೀಕ್ಷೆಗಳಲ್ಲಿ ಆಲ್ ಇಂಡಿಯಾ 2553ನೇ ರ್ಯಾಂಕ್ ಪಡೆಯುವ ಮೂಲಕ ಅತ್ಯುತ್ತಮ ಸಾಧನೆ ಮಾಡಿರುವ ಏಕೈಕ ಕಾಲೇಜು ಬೆಸ್ಟ್ ಪಿಯು ಕಾಲೇಜು. ಬಿಕಾಂ ಮತ್ತು ಬಿಸಿಎ ಪದವಿ ಪರೀಕ್ಷೆಗಳಲ್ಲಿ ವಿಶ್ವವಿದ್ಯಾಲಯ ಮಟ್ಟದಲ್ಲೇ ಅತ್ಯುತ್ತಮ ಫಲಿತಾಂಶಗಳನ್ನು ಸಾಧಿಸಿರುವ ಏಕೈಕ ಡಿಗ್ರಿ ಕಾಲೇಜು. ದಾಖಲಾತಿಗಳು ಪ್ರಾರಂಭವಾಗಿದೆ. ಕೋರ್ಸಸ್ ಆಫರ್ಡ್: ಸೈನ್ಸ್ PCMB, PCMC ವಿತ್ CET, ನೀಟ್ ಕೋಚಿಂಗ್, ಕಾಮರ್ಸ್, EBACS, ಡಿಗ್ರಿ, ಬಿಕಾಂ ಮತ್ತು ಬಿಸಿಎ. ವಿಶೇಷ ಸೂಚನೆ: SSLC ಹಾಗೂ PUCಯಲ್ಲಿ ಅತ್ಯುತ್ತಮ ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ 1 ರೂಪಾಯಿ ಶುಲ್ಕದಲ್ಲಿ ಶಿಕ್ಷಣವನ್ನು ನೀಡುತ್ತಿರುವ ಜಿಲ್ಲೆಯ ಏಕಮಾತ್ರ ಕಾಲೇಜು ಬೆಸ್ಟ್ ಪಿಯು ಮತ್ತು ಡಿಗ್ರಿ ಕಾಲೇಜು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9845634201, ಅನದರ್ ನಂಬರ್ 9535553012.
ಪೆದ್ದೂರು ಗ್ರಾಮದಲ್ಲಿ ಇರುವ ಶ್ರೀ ಮಹಾಗಣಪತಿ, ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಮತ್ತು ಶ್ರೀ ವೀರಾಂಜನೇಯ ಸ್ವಾಮಿಯ ಬ್ರಹ್ಮರಥೋತ್ಸವ ಅದ್ದೂರಿಯಾಗಿ ನಡೆಯಿತು. ಸಹಸ್ರಾರು ಭಕ್ತರು ರಥೋತ್ಸವದಲ್ಲಿ ಭಾಗಿಯಾಗಿದ್ದರು. ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಹೋಬಳಿ ಪೆದ್ದೂರು ಗ್ರಾಮದಲ್ಲಿರುವ ಶ್ರೀ ಮಹಾಗಣಪತಿ, ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಮತ್ತು ಶ್ರೀ ವೀರಾಂಜನೇಯ ಸ್ವಾಮಿಯ ಬ್ರಹ್ಮರಥೋತ್ಸವ ಅದ್ದೂರಿಯಾಗಿ ನಡೆಯಿತು. ದೇವಸ್ಥಾನದ ಆವರಣದಲ್ಲಿ ರಾಮಕೋಟಿ ಭಜನೆಯನ್ನು ಏರ್ಪಡಿಸಲಾಗಿತ್ತು. ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಬ್ರಹ್ಮರಥೋತ್ಸವ ಅದ್ದೂರಿಯಾಗಿ ನೆರವೇರಿತು. ರಥೋತ್ಸವದಲ್ಲಿ ಸ್ಥಳೀಯರು ಮಾತ್ರವಲ್ಲದೆ ದೂರದ ಪ್ರದೇಶಗಳಿಂದಲೂ ಸಹ ಸಾವಿರಾರು ಮಂದಿ ಭಕ್ತರು ಭಾಗವಹಿಸಿ ಭಕ್ತಿಯಲ್ಲಿ ಮಿಂದೇಳಿದರು. ಇದಕ್ಕೂ ಮೊದಲು ಶ್ರೀ ವೀರಾಂಜನೇಯ ಸ್ವಾಮಿಯನ್ನು ರಥದಲ್ಲಿ ಪ್ರತಿಷ್ಠಾಪಿಸಿ ವಿವಿಧ ಪೂಜೆಗಳನ್ನು ಭಕ್ತರ ಸಮ್ಮುಖದಲ್ಲಿ ಸಲ್ಲಿಸಲಾಗಿತ್ತು. ಸಂಪ್ರದಾಯದಂತೆ ಜಾತ್ರೋತ್ಸವದಲ್ಲಿ ಪಾಲ್ಗೊಂಡಿದ್ದ ಭಕ್ತರು ಗೋವಿಂದ ಗೋವಿಂದ ಎನ್ನುವ ವೇದ ಘೋಷಗಳೊಂದಿಗೆ ರಥದ ಹಗ್ಗ ಹಿಡಿದು ಎಳೆದು ಪ್ರಾರ್ಥನೆ ಮಾಡಿದರು. ಬ್ರಹ್ಮರಥೋತ್ಸವದಲ್ಲಿ ಭಾಗವಹಿಸಿದ್ದ ಭಕ್ತರಿಗೆ ಅನ್ನಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು. ಇವತ್ತು ದಿವಸ ಇಪ್ಪತ್ತೊಂದನೇ ವಾರ್ಷಿಕೋತ್ಸವ ಮಾಡ್ತಾರೆ. ಇಪ್ಪತ್ತನೇ ವರ್ಷ ಅಂದ್ರೆ ಒಂದು ವರ್ಷ ನಾವು ಕೊರೋನಾ ಇರೋದ್ರಿಂದ ನಾವು ಮಾಡೋಕ್ಕಾಗಲಿಲ್ಲ. ಆದರೂ ತಮ್ಮ ತಾವು ಪತ್ರಿಕಾ ಮಾಧ್ಯಮದವರು ಹಾಗೂ ಸುದ್ದಿ ಮಾಧ್ಯಮದವರು ಬಂದು ತಾವು ಒಂದು ಸಲ ನಮಗೆ ಪ್ರಚಾರ ಮಾಡಿದ್ರು, ನನಗೆ ತುಂಬ ಖುಷಿಯಾಯಿತು. ಆದರೆ ಇಷ್ಟು ಕಾರ್ಯಕ್ರಮ ಮಾಡ್ತಾಯಿದ್ರು ಕೂಡ ಅನೇಕ ತೊಂದರೆಗಳಾದರೂ ಕೂಡ ನಾವು ಇವತ್ತು ದಿವಸ ತಾವೇ ನೋಡ್ತಾ ಇದ್ದೀರಿ. ನನ್ನ ನೀವೆಲ್ಲರೂ ಕೂಡ ನನ್ನ ಆತ್ಮೀಯ ತಮ್ಮ ಸ್ನೇಹಿತರು, ನನ್ನ ಸ್ನೇಹಿತರು ಇದ್ದೀರಿ. ನೀವು ಇಂಥ ಕಾರ್ಯಕ್ರಮ ಮಾಡಬೇಕಾದ್ರೆ ಮಹಾದಾನಿಗಳು ದಾನಿಗಳು ಇದೇನು, ನನ್ನ ಉದ್ದೇಶ ಇಷ್ಟೇ. ಭಗವಂತ ನಮ್ಮ ಪೆದ್ದೂರಿನ ಗ್ರಾಮದಲ್ಲಿ ದ್ಯಾವಮೂಲದಲ್ಲಿ ಆಂಜನೇಯ ಇರೋದ್ರಿಂದ ನಮ್ಮೂರು ಉಳಿದಿದೆ ಅನ್ನೋಕ್ಕೆ ಸಾಕ್ಷಿ. ಬ್ರಹ್ಮರಥೋತ್ಸವದಲ್ಲಿ ಶ್ರೀ ವೀರಾಂಜನೇಯ ಸ್ವಾಮಿ ಸೇವಾ ಟ್ರಸ್ಟ್ ಗೌರವಾಧ್ಯಕ್ಷ ಹಾಗೂ ವಕೀಲರಾದ ಎಸ್ ರಘುನಾಥ ಗೌಡ, ಶ್ಯಾಮಲಮ್ಮ, ಪ್ರಧಾನ ಕಾರ್ಯದರ್ಶಿ ವಿ ರಮೇಶ್, ಧರ್ಮದರ್ಶಿ ಸಿ ವಿ ಶ್ರೀನಿವಾಸ್ ಗೌಡ, ಈಶ್ವರ್ ಗೌಡ ಮತ್ತಿತರು ಹಾಜರಿದ್ದರು. ಅಸ್ಲಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ. ಹಲವು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಚಿತ್ರಾವತಿ ಡ್ಯಾಂ ಕುಡಿಯುವ ನೀರು ಶುದ್ಧೀಕರಣ ಘಟಕದ ಸ್ವಚ್ಛತೆಗೆ MMTV ವರದಿಯಿಂದ ಕೊನೆಗೂ ಮುಕ್ತಿ ದೊರೆತಿದೆ. ಅಧಿಕಾರಿಗಳು ಕಲುಷಿತ ನೀರು ಸರಬರಾಜಿಗೆ ಕೊನೆಗೂ ಅಂತ್ಯ ಆಡಿದ್ದಾರೆ.
ಬಾಗೇಪಲ್ಲಿ ಪಟ್ಟಣದ 16ನೇ ವಾರ್ಡಿನಲ್ಲಿರುವ ಚಿತ್ರಾವತಿ ಡ್ಯಾಂ ನೀರು ಶುದ್ಧೀಕರಣ ಘಟಕದ ತೊಟ್ಟಿಗಳಲ್ಲಿ ಸಂಪೂರ್ಣ ಕಸ ಕಡ್ಡಿಯಿಂದ ಹೂಳು ತುಂಬಿಕೊಂಡಿದ್ದ ಪರಿಣಾಮ ಪಟ್ಟಣದ ಜನತೆಗೆ ಶುದ್ಧೀಕರಿಸದ ಕಲುಷಿತ ನೀರು ಪೂರೈಸುತ್ತಿರುವ ಬಗ್ಗೆ ಎಂಎಂಟಿವಿ ವಾಹಿನಿಯಲ್ಲಿ ಸುದ್ದಿ ಬಿತ್ತರಿಸಲಾಗಿತ್ತು. ವರದಿಯ ಬೆನ್ನಲ್ಲೇ ಎಚ್ಚೆತ್ತ ತಾಲೂಕು ಆರೋಗ್ಯಾಧಿಕಾರಿಗಳು, ರೈತ ಸಂಘ ಹಾಗೂ ಪುರಸಭೆ ಸದಸ್ಯರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಇದೀಗ ಜಲಮಂಡಳಿ ಮತ್ತು ಪುರಸಭೆ ಅಧಿಕಾರಿಗಳು ಸ್ವಚ್ಛತಾ ಕಾರ್ಯಕ್ಕೆ ಮುಂದಾಗಿ ಶುದ್ಧೀಕರಿಸಿದ ನೀರು ಪೂರೈಸಲು ಮುಂದಾಗಿದ್ದಾರೆ. ಶುಕ್ರವಾರ ಶನಿವಾರ ಸರ್ಕಾರಿ ರಜೆ ಇದ್ದರೂ ಸಹ ಪುರಸಭೆ ಮುಖ್ಯಾಧಿಕಾರಿ ಇಂಜಿನಿಯರ್ ನೇತೃತ್ವದಲ್ಲಿ ಕಳೆದ 2 ದಿನಗಳಿಂದ ಸ್ವಚ್ಛತಾ ಕಾರ್ಯಕ್ಕೆ ಮುಂದಾಗಿ ಕುಡಿಯುವ ನೀರು ಶುದ್ಧೀಕರಣ ಘಟಕದ ತೊಟ್ಟಿಗಳಲ್ಲಿದ್ದ ಕಲುಷಿತ ನೀರನ್ನು ಖಾಲಿ ಮಾಡಿ ಹಲವು ವರ್ಷಗಳಿಂದ ತುಂಬಿಕೊಂಡಿದ್ದ ಹೂಳನ್ನು ಹೊರತೆಗೆಯುವ ಕಾರ್ಯಕ್ಕೆ ಪುರಸಭೆ ಸಿಬ್ಬಂದಿಗಳು ಮುಂದಾಗಿದ್ದಾರೆ. ಪುರಸಭೆ ಮುಖ್ಯಾಧಿಕಾರಿ ಎಲ್ ಶಂಕರ್ ಮಾತನಾಡಿ, ಬಾಗೇಪಲ್ಲಿ ಪುರಸಭೆ ಮುಖ್ಯಾಧಿಕಾರಿಯಾಗಿ ಅಧಿಕಾರ ಸ್ವೀಕರಿಸಿ ಕೇವಲ 20 ದಿನಗಳು ಮಾತ್ರ ಆಗಿದ್ದು, ಲೋಕಸಭಾ ಚುನಾವಣಾ ಕರ್ತವ್ಯವನ್ನು ಮುಗಿಸಿಕೊಂಡು ಪಟ್ಟಣದ 16ನೇ ವಾರ್ಡ್ನಲ್ಲಿರುವ ಚಿತ್ರಾವತಿ ಡ್ಯಾಂನ ಕುಡಿಯುವ ನೀರು ಶುದ್ಧೀಕರಣ ಘಟಕದ ಸ್ವಚ್ಛತೆ ಬಗ್ಗೆ ಪರಿವೀಕ್ಷಣೆ ನಡೆಸಿ 2 ದಿನಗಳಿಂದ ಸ್ವಚ್ಛತಾ ಕಾರ್ಯಕ್ಕೆ ಮುಂದಾಗಿದ್ದಾರೆ. ವಂದನೆಗಳು. ನಾನು ಎಲ್ ಶಂಕರ್, ಮುಖ್ಯಾಧಿಕಾರಿ ಪುರಸಭೆ ಬಾಗೇಪಲ್ಲಿ. ನಾನು ಇಲ್ಲಿಗೆ ಬಂದು 20 ದಿನ ಆಗಿದೆ. ಚುನಾವಣಾ ಕೆಲಸ ನಿಮ್ಮ ಕೆಲಸ ಕಾರ್ಯದಲ್ಲಿ ನಿರತನಾಗಿದೆ. ಚುನಾವಣೆ ಮುಗಿದ ನಂತರ ಪಟ್ಟಣದ ಸಮಸ್ಯೆಗಳನ್ನು ಅರಿತು ನಮ್ಮ WTPಯಲ್ಲಿರುವ ಶುದ್ಧ ನೀರಿನ ಘಟಕದಲ್ಲಿ ವೀಕ್ಷಣೆ ಮಾಡಿ ಅಲ್ಲಿ ಕೆಲವೊಂದು ಸಮಸ್ಯೆಗಳು ಕಂಡು ಬಂದಿದ್ದರಿಂದ ಎಲ್ಲ ನೀರನ್ನು ಬಂದ್ ಮಾಡಿ ಈಗ ಶುಚಿತ್ವ ಮಾಡೋ ಕೆಲಸವನ್ನು ಮಾಡ್ತಾ ಇದ್ದೀನಿ. ಈಗ ಕಳೆದ 2 ದಿನದಿಂದ ಈ ಕೆಲಸ ನಿರಂತರವಾಗಿ ನಡೀತಾ ಇದೆ. ಇನ್ನೂ 2-3 ದಿನ ಆಗ್ಬೋದು. ಅಲ್ಲಿವರೆಗೂ ಸಾರ್ವಜನಿಕರಿಗೆ ನೀರಿನ ತೊಂದರೆ ಆದಲ್ಲಿ ಸಹಕರಿಸಬೇಕಾಗಿ ವಿನಂತಿ. ಹಾಗೇನಾದರೂ ತಾವು ನೀರಿನ ತೊಂದರೆ ಇದ್ದಲ್ಲಿ ನಮ್ಮ ನಗರಸಭೆ ಸಹಾಯವಾಣಿಗೆ ಕರೆ ಮಾಡಿದಲ್ಲಿ ನಮಗೆ ನೀರಿನ ಟ್ಯಾಂಕರ್ ವ್ಯವಸ್ಥೆ ಮಾಡಲಾಗುವುದು. ವಂದನೆಗಳು. ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯ ನರಸಿಂಹಮೂರ್ತಿ, ಪುರಸಭೆ ಇಂಜಿನಿಯರ್ ರಾಮಯ್ಯ, ಕಂದಾಯ ಅಧಿಕಾರಿ ಅತಾವುಲ್ಲಾ, ಸಿಬ್ಬಂದಿ ಕೃಷ್ಣಪ್ಪ ಮತ್ತಿತರರು ಇದ್ದರು. ಪಿ ಮಂಜುನಾಥ್ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ಇದೀಗ ಬ್ರೇಕ್ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರು ಅಂಬರೀಶ್ ರವರು ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಸಮಸ್ತ ರೈತ ಬಾಂಧವರಿಗೆ ಬೋರ್ವೆಲ್ ಇತಿಹಾಸದಲ್ಲಿಯೇ ಹಿಂದೆಂದೂ ಕಾಣದ ಅತ್ಯಾಕರ್ಷಕ ರಿಯಾಯಿತಿಗಳನ್ನು ಕೊಡುತ್ತಿದ್ದಾರೆ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮ್ಮ ಭೂಮಿಯಲ್ಲಿಯೇ ಬೋರ್ವೆಲ್ ಪಾಯಿಂಟ್ ಮಾಡಿಕೊಟ್ಟು ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮಗೆ ಬೋರ್ವೆಲ್ ಕೊಡಿಸಿಕೊಡುತ್ತೇವೆ. ನಮ್ಮ ರೈತ ಬಾಂಧವರಿಗೆ ಮತ್ತೊಂದು ಸಂತಸದ ಸುದ್ದಿ ಎಂದರೆ, ಆಕಸ್ಮಿಕವಾಗಿ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೈಲೂರಾದಲ್ಲಿ ಬೋರ್ವೆಲ್ ನಿಂತ ಸ್ಥಳದಲ್ಲೇ ಒಟ್ಟು ಮೊತ್ತದಲ್ಲಿ ಅರ್ಧದಷ್ಟು ಹಣ ವಾಪಸ್ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ಸ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಇರೋದಿಲ್ಲ. ಮತ್ತು ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಅನ್ನದಾತ ಬಾಂಧವರಿಗೆ ಹೆಚ್ಚಿನ ಹೊರೆಯಾಗದಂತೆ ಮಾರುಕಟ್ಟೆ ಬೆಲೆಯಲ್ಲಿ ಕೇಸಿಂಗ್ ಹಾಕಿಸಿಕೊಡುತ್ತೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರು ಅಂಬರೀಶ್. ಹೆಣ್ಣು ಮಕ್ಕಳ ಭವಿಷ್ಯದ ಬುನಾದಿಯಾಗಿರುವ ಏಕೈಕ ಶಿಕ್ಷಣ ಸಂಸ್ಥೆ ಸೇಂಟ್ ಜೋಸೆಫ್ ಗವರ್ನಮೆಂಟ್ ಗರ್ಲ್ಸ್ PU ಕಾಲೇಜು, ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. ಗುಣಮಟ್ಟದ ಶಿಕ್ಷಣಕ್ಕೆ ಹೆಸರಾಗಿರುವ ಮಹಿಳಾ ಶಿಕ್ಷಣ ಸಂಸ್ಥೆ, ಎಲ್ಲಾ ವರ್ಗದ ಹೆಣ್ಣು ಮಕ್ಕಳಿಗಾಗಿ ಇರುವ ಏಕೈಕ ಕಾಲೇಜು, ಶಿಸ್ತುಬದ್ಧ ಕಲಿಕಾ ವಾತಾವರಣ, ಅನುಭವಿ ಶಿಕ್ಷಕ ವೃಂದ, ವಿಶಾಲವಾದ ತರಗತಿ ಕೊಠಡಿಗಳು, ಜಿಲ್ಲೆಯಲ್ಲಿಯೇ ಅತ್ಯುತ್ತಮವಾದ ಲ್ಯಾಬ್ ವ್ಯವಸ್ಥೆಯನ್ನ ಹೊಂದಿದೆ. ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಿಗೂ ಸಹ ಪ್ರೋತ್ಸಾಹ ನೀಡಲಾಗುತ್ತದೆ. ಹೆಣ್ಣು ಸಮಾಜಕ್ಕೆ ಹೊನ್ನು ಎಂಬ ನಾಣ್ಣುಡಿಯಂತೆ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಓದಿದ 100+ ಮಂದಿ ವಿದ್ಯಾರ್ಥಿನಿಯರು
ಹಲವಾರು ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವುದು ಈ ಶಿಕ್ಷಣ ಸಂಸ್ಥೆಯ ಹೆಗ್ಗಳಿಕೆಯಾಗಿದೆ. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ ಸೇಂಟ್ ಜೋಸೆಫ್ ಕಾನ್ವೆಂಟ್ ಗರ್ಲ್ಸ್ ಪಿಯು ಕಾಲೇಜ್, ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 08156270178, ಮೊಬೈಲ್ ಸಂಖ್ಯೆ 9741670812. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, HB ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, ಬಿಬಿ ರಸ್ತೆ, NS7, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸಿಯೆಟ್ ಹಾಗೂ ಅಪೋಲೋ ಸೇರಿದಂತೆ ಎಲ್ಲಾ ಬ್ರ್ಯಾಂಡ್ಗಳ ಟೈರ್ಗಳು, ಟ್ರಕ್ಸ್ ಆಡ್ ಬ್ಲೂ ದೊರೆಯುತ್ತವೆ. ಅತ್ಯಾಧುನಿಕ ತಂತ್ರಜ್ಞಾನ ಯಂತ್ರಗಳಿಂದ ಎಲ್ಲಾ ಮಾದರಿ ಟೈರ್ಗಳನ್ನು ರಿಟ್ರೇಡ್ ಮಾಡಲಾಗುತ್ತದೆ. ಟ್ರಕ್, ಬಸ್, ಕಾರ್ಗಳಿಗೆ 3D ಅಲೈಟ್ಮೆಂಟ್ ಮಾಡಲಾಗುವುದು. ಅಲ್ಲದೆ ಎಲ್ಲಾ ವಾಹನಗಳ ಬ್ಯಾಟರಿಗಳು, ಎಮಿಷನ್ ಟೆಸ್ಟ್, ಎಲ್ಲಾ ಮೋಟಾರ್ ವೆಹಿಕಲ್ಸ್ ಇನ್ಸೂರೆನ್ಸ್, ಎಂಜಿನ್ ಡಿಕಾರ್ಬನೈಸೇಷನ್ ಮಾಡಲಾಗುವುದು. ಇನ್ನೇಕೆ ತಡ, ಒಮ್ಮೆ ಭೇಟಿ ಕೊಡಿ ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, HB ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, ಬಿಬಿ ರಸ್ತೆ, NS7, ಚಿಕ್ಕಬಳ್ಳಾಪುರ. ಬಾಗೇಪಲ್ಲಿ ಜನತೆಗೊಂದು ಸುವರ್ಣ ಅವಕಾಶ, ಆದ್ಯ ಸ್ಕ್ಯಾನಿಂಗ್ ಪಾಯಿಂಟ್, ರಿಯಾಯಿತಿ ದರದಲ್ಲಿ ಆರೋಗ್ಯ ತಪಾಸಣೆ. ಸ್ಥಳ DVG ರೋಡ್, 21ನೇ ವಾರ್ಡ್, ನಿಯರ್ ಕೋರ್ಟ್ ಕಾಂಪ್ಲೆಕ್ಸ್, ಬಾಗೇಪಲ್ಲಿ. ನಮ್ಮಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಕೂಡಿದ ಸಿಟಿ ಸ್ಕ್ಯಾನ್, ಎಕ್ಸ್ರೇ, ಅಲ್ಟ್ರಾಸೌಂಡ್, ಮೆಡಿಕಲ್ ಲ್ಯಾಬೊರೇಟರಿ, ಫಿಸಿಯೋಥೆರಪಿ, ECG, 2D ಇಕೋ ಟೆಸ್ಟ್, ENT ಕನ್ಸಲ್ಟೇಷನ್ ಹಾಗೂ ಸ್ಪೆಷಾಲಿಟಿ ಕನ್ಸಲ್ಟೇಷನ್ಗಳು ಲಭ್ಯ. ವಿಶೇಷ ಸೂಚನೆ, ಸಿಟಿ ಸ್ಕ್ಯಾನ್, ಎಕ್ಸ್ರೇ, ಲ್ಯಾಬೊರೇಟರಿ ಸೌಲಭ್ಯವು ದಿನದ 24 ಗಂಟೆಯೂ ದೊರೆಯುತ್ತದೆ ಹಾಗೂ ಹೋಮ್ ಕಲೆಕ್ಷನ್ ಸರ್ವಿಸ್ ಸಹ ಲಭ್ಯ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ ಆದ್ಯ ಸ್ಕ್ಯಾನಿಂಗ್ ಪಾಯಿಂಟ್. ಸ್ಥಳ DVG ರೋಡ್, 21ನೇ ವಾರ್ಡ್, ನಿಯರ್ ಕೋರ್ಟ್ ಕಾಂಪ್ಲೆಕ್ಸ್, ಬಾಗೇಪಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 6362197377. ಶಿಡ್ಲಘಟ್ಟ ನಗರದ ಆರಕ್ಷಕ ವೃತ್ತ ನಿರೀಕ್ಷಕ ಹಾಗೂ ನಗರ ಪೊಲೀಸ್ ಠಾಣಾ ಆವರಣದಲ್ಲಿ ಹಾವು ಪ್ರತ್ಯಕ್ಷಗೊಂಡು ಕೆಲಕಾಲ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ಶಿಡ್ಲಘಟ್ಟ ತಾಲೂಕಿನ ದಿಬ್ಬೂರಹಳ್ಳಿ ಮಾರ್ಗ ಮಧ್ಯದಲ್ಲಿರುವ ಪೊಲೀಸ್ ಠಾಣೆಯಲ್ಲಿ ಹಾವು ಕಾಣಿಸಿಕೊಂಡಿರುವ ವಿಚಾರ ವ್ಯಾಪಕವಾಗಿ ಹರಡಿ ಅದನ್ನು ನೋಡಲು ನೂರಾರು ಜನ ಜಮಾಯಿಸಿದ್ದರಿಂದ ಕೆಲಕಾಲ ಸಂಚಾರ ಅಸ್ತವ್ಯಸ್ತಗೊಂಡಿತು. ಕೂಡಲೇ ಪಿಲೇಚರ್ ಬಡಾವಣೆಯ ನಿವಾಸಿ ಸುಹೇಲ್ ಎಂಬಾತನನ್ನು ಕರೆಸಿ ಹಾವನ್ನು ಇಳಿಸಿ ಚೀಲದಲ್ಲಿ ಹಾಕಿ ಅರಣ್ಯ ಪ್ರದೇಶದಲ್ಲಿ ಬಿಟ್ಟಿದ್ದಾರೆ. ಇದರಿಂದ ಪೊಲೀಸ್ ಠಾಣಾ ಸಿಬ್ಬಂದಿ ನಿಟ್ಟುಸಿರು ಬಿಟ್ಟರು. ಚಿಕ್ಕದ Yeah.
ಬಿಸಿಲಿನ ತಾಪ ತಾಳಲಾರದೆ ಹಾವು ಪೊಲೀಸ್ ಠಾಣಾ ಆವರಣದಲ್ಲಿ ಪ್ರತ್ಯಕ್ಷ ಆಗಿದ್ದಲ್ಲದೆ ಗಾಬರಿಗೊಂಡು ಅಲ್ಲೇ ಇದ್ದ ಮರವನ್ನು ಏರಿದೆ. ಕೂಡಲೇ ಬೆಸ್ಕಾಂ ಇಲಾಖೆಯ ಸಹಾಯದಿಂದ ಏಣಿ ತರಿಸಿ ಹಾವನ್ನು ಸುರಕ್ಷಿತವಾಗಿ ಕೆಳಗಿಳಿಸಿ ಸೆರೆ ಹಿಡಿಯಲಾಗಿದೆ. ಒಟ್ಟಾರೆ ಪೊಲೀಸ್ ಠಾಣೆಯಲ್ಲಿ ಹಾವು ಪ್ರತ್ಯಕ್ಷ ಆಗಿದ್ರಿಂದ ನೋಡುಗರಿಗೆ ಮನರಂಜನೆಯಾಗಿದ್ದರೆ ಪೊಲೀಸ್ ಠಾಣಾ ಸಿಬ್ಬಂದಿಗೆ ಮಾತ್ರ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ತಮೀಮ್ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಕೇಂದ್ರ ಸರ್ಕಾರದ ಬೆಂಗಳೂರಿನ ಪಿಎಫ್ ಕಚೇರಿ ಎದುರು ಮೇ 27ರಂದು ಬೃಹತ್ ಮಟ್ಟದ ಪ್ರತಿಭಟನೆಯನ್ನು ಕರ್ನಾಟಕ ರಾಜ್ಯ ಸಾರಿಗೆ ನಿಗಮ ನಿವೃತ್ತ ನೌಕರರ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ವತಿಯಿಂದ ನಡೆಸಲಾಗುವುದು ಎಂದು ಸಂಘದ ರಾಜ್ಯಾಧ್ಯಕ್ಷ ನಂಜುಂಡೇಗೌಡ ತಿಳಿಸಿದರು. ಚಿಕ್ಕಬಳ್ಳಾಪುರ ನಗರದ ಜಿಲ್ಲಾ ಕಂದಾಯ ಭವನದಲ್ಲಿ ಮಾಸಿಕ ಸಮಾಲೋಚನಾ ಸಭೆಯ ಕಾರ್ಯಕ್ರಮ ನಡೆಯಿತು. ಈ ವೇಳೆ ಮಾತನಾಡಿದ ಕರ್ನಾಟಕ ರಾಜ್ಯ ಸಾರಿಗೆ ನಿಗಮ ನಿವೃತ್ತ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷ ನಂಜುಂಡೇಗೌಡ, ಕರ್ನಾಟಕ ರಾಜ್ಯ ಸಾರಿಗೆ ನಿಗಮ ನಿವೃತ್ತ ನೌಕರರ ರಾಜ್ಯ ಸಮಿತಿಯು ನಮ್ಮ ನ್ಯಾಯಯುತ ಬೇಡಿಕೆಗಳ ಈಡೇರಿಕೆಗಾಗಿ 15 ತಿಂಗಳಿನಿಂದ ನಿರಂತರವಾಗಿ ಹೋರಾಟ ಮಾಡಿಕೊಂಡು ಬರುತ್ತಿದ್ದೇವೆ. ಮುಂದುವರೆದ ಭಾಗವಾಗಿ ಇದೇ ಮೇ 27ರಂದು ಮಾಡು ಇಲ್ಲವೇ ಮಡಿ ಹೋರಾಟ ರೂಪಿಸಲಾಗಿದೆ. ಜಿಲ್ಲೆಯ ಹೆಚ್ಚಿನ ನಿವೃತ್ತ ನೌಕರರು ಈ ಹೋರಾಟದಲ್ಲಿ ಭಾಗಿಯಾಗಿ ಪ್ರತಿಭಟನೆ ದಾಖಲಿಸುವ ಮೂಲಕ ನಮ್ಮ ಹಕ್ಕುಗಳನ್ನು ಪಡೆಯಬೇಕಾಗಿದೆ ಎಂದು ಕರೆ ನೀಡಿದ್ದಾರೆ. ಸ್ನೇಹಿತರೆ, ಹೇಳ್ಬೇಕಂದ್ರೆ ಏನು ಈ ಮಾಸಿಕ ಸಭೆ ಅತ್ಯಂತ ಬಹುಮುಖ್ಯವಾದ ಪಾತ್ರ ವಹಿಸುತ್ತದೆ. ಮಾಸಿಕ ಸಭೆಯನ್ನು ನಾವು ಯಾವುದೇ ಕಾರಣಗಳು ನಿಲ್ಲಿಸಬಾರದು. ಮಾಸಿಕ ಸಭೆಯಲ್ಲಿ ನಮ್ಮ ಎಲ್ಲ ಕಷ್ಟಸುಖಗಳು, ನಮ್ಮ ಕುಂದುಕೊರತೆಗಳು, ನಮ್ಮ ಎಲ್ಲ ಅಂಶಗಳನ್ನು ನಾವು ಚರ್ಚೆ ಮಾಡಿ ನಾವು ಮಾಸಿಕ ಸಭೆನ ಪ್ರತಿ ತಿಂಗಳು ನೀವೇನು 2 ದಿನವಾಗಿ ನಡೆಸ್ತಾ ಇದ್ದೀರಾ, ಇದು ನಿರಂತರವಾಗಿ ನಡೆಯಬೇಕು. ಈ ಮಾಸಿಕ ಸಭೆ ಎಲ್ಲಿವರೆಗೆ ನಮ್ಮ ಬೇಡಿಕೆ ಈಗೇನವರೆಗೂ ನಡೆಸಬೇಕಿದ್ದ. ಅದೇ ರೀತಿ ಹೇಳ್ಬೇಕು ಅಂತಂದ್ರೆ ನಾವು ಬೆಂಗಳೂರಿನಲ್ಲಿ 76ನೇ ಮಾಸಿಕ ಸಭೆಯನ್ನ ಕಳೆದ ಭಾನುವಾರ ಮಾಡಿದ್ದೀವಿ. ಮಾಸಿಕ ಸಭೆಯಲ್ಲಿ ನಾವು ಚರ್ಚೆ ಮಾಡತಕ್ಕಂಥ ಅಂಶಗಳು ಎಲ್ಲ ಪಿಂಚಣಿ ಸಂಬಂಧಪಟ್ಟ ಅಂಶಗಳು ಬಿಟ್ಟರೆ ಬೇರೆ ಏನು ಮಾಡಲ್ಲ. ಮಾಸಿಕ ಸಭೆಯಲ್ಲಿ ಜಿಲ್ಲಾಧ್ಯಕ್ಷ ಬ್ರಹ್ಮಚಾರಿ, ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಮೇಲೂರು ಅಮರ್, ರಾಜ್ಯ ಸಮಿತಿ ಸುಬ್ಬಣ್ಣ, ಕೃಷ್ಣಪ್ಪ ಡೋಲಪ್ಪ, ಜಿಲ್ಲಾ ಸಮಿತಿಯ ಸೊಣ್ಣಪ್ಪ ಶ್ರೀನಿವಾಸ ನಾಯ್ಡು, ಬಿವಿ ಅಂಜನಪ್ಪ, ಸದಸ್ಯರಾದ ಸತ್ಯನಾರಾಯಣ ಸೇರಿದಂತೆ ದೊಡ್ಡಬಳ್ಳಾಪುರದ ಮತ್ತಿತರರು ಇದ್ದರು. ಕಲವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ನ್ಯಾಯಕ್ಕಾಗಿ ಪರದಾಡುತ್ತಿರುವ ಪೊಲೀಸರು, ಅಧಿಕಾರಿಗಳ ವಿರುದ್ಧ ಆಕ್ರೋಶ, ಎಸ್ಪಿ ಕಚೇರಿ ಮುಂದೆ ಪ್ರತಿಭಟನೆ. ನಿಗೂಢ ಶಬ್ದಕ್ಕೆ ಬೆದರಿದ ಗ್ರಾಮಸ್ಥರು, ಮನೆಯ ಮೇಲ್ಛಾವಣಿ ಕುಸಿತ, ಗ್ರಾಮಸ್ಥರಲ್ಲಿ ಧೈರ್ಯ ತುಂಬಿದ ಅಧಿಕಾರಿಗಳು. ಅದ್ದೂರಿ ಬ್ರಹ್ಮರಥೋತ್ಸವ, ಸಾವಿರಾರು ಮಂದಿ ಭಾಗಿ, ಎಲ್ಲೆಲ್ಲೂ ಮೊಳಗಿದ ಗೋವಿಂದ ನಾಮಸ್ಮರಣೆ. ಸ್ವಚ್ಛತೆ ಮರೀಚಿಕೆಯಾಗಿದ್ದ ಕುಡಿಯುವ ನೀರು ಶುದ್ಧೀಕರಣ ಘಟಕ, ವರದಿ ಮಾಡಿದ್ದ ಎಂಎಂಟಿವಿ, ಎಚ್ಚೆತ್ತ ಅಧಿಕಾರಿಗಳು. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.